ಬಹಳಷ್ಟು ಜನ ನಮ್ಮಲ್ಲಿ ಹೆಸರಿನಲ್ಲೇನಿದೆ ಯಾವುದೋ ಒಂದು ಅಕ್ಷರದಿಂದ ಆರಂಭವಾಗುತ್ತದೆ ಎಂದು ಹೇಳುವುದುಂಟು ಆದರೆ ಹೆಸರಿನ ಮೊದಲನೆಯ ಅಕ್ಷರದಿಂದಲೇ ಅದೃಷ್ಟ ದುರದೃಷ್ಟ ಭಾಗ್ಯ ಹಾಗೂ ಲಕ್ ಕೂಡಿರುತ್ತದೆ ಎಂದು ಬಹಳಷ್ಟು ಜನರು ಹೇಳುವುದುಂಟು ಇನ್ನು ಇಂಗ್ಲಿಷ್ ಅಕ್ಷರದಿಂದ ಆರಂಭವಾಗುವ ಹೆಸರನ್ನ ಯಾವುದನ್ನು ತೆಗೆದುಕೊಂಡು ಕೂಡ ಅವು ಆ ಮನುಷ್ಯನ ಗುಣ ಹಾಗೂ ಮನಸ್ತತ್ವ ವ್ಯಕ್ತಿತ್ವ ಹಾಗೂ ಸ್ವಭಾವವನ್ನ ಸಂಪೂರ್ಣವಾಗಿ ತಿಳಿಸುತ್ತವೆ ಇನ್ನು ಆಯಾ ಅಕ್ಷರದ ಶಬ್ದವನ್ನ ನಾದವನ್ನ ಅನುಸರಿಸಿ ಆ ಮನುಷ್ಯನ ಸ್ವಭಾವವನ್ನು ತಿಳಿದುಕೊಳ್ಳಬಹುದು ಎಂದು ಹೇಳಲಾಗುತ್ತದೆ ಹಾಗಾದ್ರೆ ಬನ್ನಿ ನಿಮ್ಮ ಹೆಸರು ಯಾವ ಅಕ್ಷರದಿಂದ ಅಂದ್ರೆ ಅಲ್ಫಾಬೆಟ್ ನಿಂದ ಆರಂಭ ಆಗುತ್ತಿದೆಯೋ ಪರೀಕ್ಷಿಸಿಕೊಳ್ಳಿ ಎ ಎಂಬ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನ ಇಟ್ಟುಕೊಂಡ ಜನ ಬಹಳಷ್ಟು ಹೆಸರುವಾಸಿಯಾಗಿರ್ತಾರೆ ಇನ್ನು ಮುಖ್ಯವಾಗಿ ಎ ಎಂಬ ಅಕ್ಷರ ಮೊದಲನೇ ಸ್ಥಾನವನ್ನ ಸೂಚಿಸುತ್ತದೆ ಇನ್ನು ಇವರು ಯಾವುದೇ ಕಾರ್ಯವನ್ನ ಬಹಳ ಸುಲಭವಾಗಿ ಅಷ್ಟೇ ಛಲದಿಂದ ಹಠದಿಂದ ಮಾಡುವಂತವರಾಗಿರ್ತಾರೆ ಇವರಿಗೆ ಅಂಕು ಡೊಂಕಿನ ಹಾದಿ ಗೊತ್ತಿಲ್ಲ ಏನಿದ್ದರೆ ಸ್ಪಷ್ಟವಾಗಿ ಹಾಗೂ ನಿರ್ದಿಷ್ಟವಾದ ಗುರಿಯನ್ನ ಹೊಂದಿರ್ತಾರೆ ಇನ್ನು ಬಿ ಯಾವುದೋ ಒಂದು ವಸ್ತುವಿನಿಂದ ತೃಪ್ತಿ ಪಡುವ ಸ್ವಭಾವ ಇವರಿಗೆ ಇರುವುದಿಲ್ಲ ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕುಲಂಕುಷವಾಗಿ ಪರಿಶೀಲಿಸಿ ಆ ಕೆಲಸವನ್ನ ಮಾಡಿ ವಿಜಯವನ್ನ ಹೊಂದುತ್ತಾರೆ ಇನ್ನು ಸ್ವಲ್ಪ ನಾಚಿಕೆ ಸ್ವಭಾವದವರಾದ ಇವರು ಬಹುಬೇಗ ಯಾರಿಗೂ ಅರ್ಥವಾಗುವುದಿಲ್ಲ ಇನ್ನು ಇವರು ಹೆಚ್ಚಿನ ವಿಶ್ವಾಸ ಅತಿ ಉತ್ಸಾಹವಂತರು ಕೂಡ ಆಗಿರ್ತಾರೆ ಇನ್ನು ಸಿ ಹಣವನ್ನ ಹೆಚ್ಚಾಗಿ ಗಳಿಸುವಂತಹ ಇವರು ಪ್ರಾಪಂಚಿಕ ಸುಖಗಳನ್ನ ಮೂರು ಮಾರ್ಗಗಳಲ್ಲಿ ತೆಗೆದುಕೊಂಡು ಪಯಣಿಸುತ್ತಾರೆ ಹಣವನ್ನು ಹೆಚ್ಚಾಗಿ ಗಳಿಸುವ ಶಕ್ತಿಯನ್ನು ಹೊಂದಿರ್ತಾರೆ ಯಾರನ್ನೇ ಆಗ್ಲಿ ಬಹಳ ಸುಲಭವಾಗಿ ನಂಬಿಬಿಡ್ತಾರೆ ಶಕ್ತಿ ಯುಕ್ತಿಯಿಂದ ಹಾಗೂ ಜಾಣ್ಮೆಯಿಂದ ಇವರು ಮುನ್ನುಗ್ಗುತ್ತಾರೆ ಇನ್ನು ಡಿ ಇವರು ತಮ್ಮ ಕುಟುಂಬವನ್ನ ಹೆಚ್ಚಾಗಿ ಪ್ರೇಮ ಪ್ರೀತಿಯಿಂದ ಕಾಣುವಂತವರಾಗಿರ್ತಾರೆ ಜೀವನದಲ್ಲಿ ಸಂತೋಷವಾಗಿರ್ತಾರೆ ಸಂತೋಷವನ್ನ ಹಂಚುತ್ತಾರೆ ಇನ್ನು ಇವರು ಬಹುಬೇಗ ಬೇರೆಯವರಿಗೆ ಅರ್ಥವಾಗದೆ ಇರುವಂತವರಾಗಿರ್ತಾರೆ ಇನ್ನು ಆತ್ಮ ಜ್ಞಾನ ಹೆಚ್ಚಾಗಿರುತ್ತದೆ ಇವರಿಗೆ ವಿಘ್ನರು ಅಂತ ಕೂಡ ಹೇಳಬಹುದು ಇವರು ಇನ್ನು ಕೆಲವು ವಿಷಯದಲ್ಲಿ ನಿಯಂತ್ರಣ ಹೊಂದಿದ್ರೆ ಸಮಾಜದಲ್ಲಿ ಒಳ್ಳೆ ಗೌರವವನ್ನ ಹೊಂದುವಂತವರಾಗಿರ್ತಾರೆ ಇನ್ನು ಇ ಇವರು ಯಾವಾಗಲೂ ಸರಿಯಾದ ಮಾರ್ಗದಲ್ಲಿ ಪಯನಿಸುವವರಾಗಿರ್ತಾರೆ ಹೆಚ್ಚಿನ ಪ್ರಭಾವವನ್ನ ಇತರ ಮೇಲೆ ಬೀರುವಂತವರಾಗಿರ್ತಾರೆ ಹೆಚ್ಚು ಛಲದಿಂದ ಯಾವುದೇ ಕೆಲಸವನ್ನಾದ್ರೂ ಎಂತಹದ್ದೇ ಸಮಸ್ಯೆಗಳು ಬಂದ್ರೂ ಅವುಗಳನ್ನ ಬಿಡದೆ ಸಾಧಿಸಿ ತೋರಿಸುವಂತರಾಗಿರುತ್ತಾರೆ ಇನ್ನು ದೈವೋಭಕ್ತಿಯವರಿಗೆ ಜಾಸ್ತಿ ಎಫ್ ಇವರು ನಿಷ್ಪಕ್ಷಪಾತವಾಗಿ ವಿವರಿಸುತ್ತಾರೆ ವಿಜಯವನ್ನ ಹೊಂದುವವರಿಗೆ ಕಾರ್ಯ ಸಾಧನೆಯಲ್ಲಿ ತೊಡಗಿಕೊಂಡಿರುತ್ತಾರೆ ಇವರಲ್ಲಿ ನಾಯಕತ್ವದ ಲಕ್ಷಣಗಳು ಹೆಚ್ಚಾಗಿರುತ್ತವೆ ಸಮಾಜದಲ್ಲಿ ಗೌರವ ಹಾಗೂ ಮನ್ನಣೆಯನ್ನ ಹೊಂದಿರುತ್ತಾರೆ ಇನ್ನು ಇವರು ಮನಸ್ಸಿನಿಂದ ಬಹಳ ಗಾಢತೆಯನ್ನ ಹೊಂದಿರುತ್ತಾರೆ ಇವರು ತಮ್ಮ ಕಷ್ಟಗಳನ್ನ ಇತರರೊಂದಿಗೆ ಹಂಚಿಕೊಳ್ಳೋದಿಲ್ಲ ಬಹಳ ಬೇಗ ಯಾರಿಗೂ ಅರ್ಥ ಆಗದ ಸ್ವಭಾವ ಇವರದು ಜೀ ಇವರಲ್ಲಿ ಹೋರಾಟದ ಲಕ್ಷಣಗಳು ಅಧಿಕ ಶಕ್ತಿಯನ್ನ ಹೊಂದಿರುತ್ತಾರೆ ವ್ಯವಹರಿಸೋದೇ ವ್ಯವಹರಿಸೋದಲ್ಲದೆ ಸುನಿತವಾಗಿಯೇ ವಿಜಯವನ್ನ ಸಾಧಿಸುವಂತವರಾಗಿರ್ತಾರೆ ಇನ್ನು ಇವರು ಹತ್ತು ಮಂದಿಯೊಂದಿಗೆ ತಮ್ಮ ಆಲೋಚನೆಗಳನ್ನ ಹಂಚಿಕೊಳ್ಳುವ ಸ್ವಭಾವವನ್ನ ಹೊಂದಿರ್ತಾರೆ ಇನ್ನು ಯಾವುದೇ ಕಾರ್ಯಕ್ರಮವನ್ನ ಇವರು ಕೈಗೊಳ್ಳಲಿ ಹೋರಾಡುವ ಶಕ್ತಿ ಇವರಲ್ಲಿ ಇರುತ್ತದೆ ಈ ಹೋರಾಟದಿಂದ ವಿಜಯವನ್ನ ಸಾಧಿಸುತ್ತಾರೆ ಹೆಚ್ಚು ಇವರಿಗೆ ಆಳವಾದ ಆಲೋಚನೆಗಳು ಹೆಚ್ಚಾಗಿರೋದ್ರಿಂದ ಕೆಲವೊಂದು ಸಂಬಂಧಗಳಲ್ಲಿ ಹಾಗೂ ಸಂಬಂಧದ ವಿಷಯಗಳಲ್ಲಿ ಸ್ವಲ್ಪ ತೊಡುಕುಂಟಾಗುವ ಸಾಧ್ಯತೆಗಳು ಇರುತ್ತವೆ ಇನ್ನು ಇತರರಿಗೆ ಬಹು ಬೇಗ ಇವರು ಆಕರ್ಷಿಸಲ್ಪಡುತ್ತಾರೆ ಒಂದು ಬಗೆಯಲ್ಲಿ ಇವರು ಎಲ್ಲರ ಮೆಚ್ಚುಗೆಯನ್ನ ಕೂಡ ಪಡೆಯುವಂತವರಾಗಿರ್ತಾರೆ ಇವರು ಸುಂದರವಾಗಿರೋದಲ್ಲದೆ ಕೆಲವೊಂದು ವಿಷಯಗಳಲ್ಲಿ ವಿಜಯವನ್ನ ಸಾಧಿಸುವುದರಿಂದ ಜೀವನದಲ್ಲಿ ಮುಂಚೂಣೆಯಲ್ಲಿ ಇರ್ತಾರೆ ಐ ಇವರಿಗೆ ಆತ್ಮವಿಶ್ವಾಸ ಹೆಚ್ಚು ಇನ್ನು ಮನಸ್ಸಿನಲ್ಲಿರುವ ಎಂಥದ್ದೇ ಮಾತಾಗಿರಲಿ ಆಗಿರಲಿ ಅವರು ಬಹಿರಂಗ ಪಡಿಸಿ ಕೈಗೊಂಡ ಕಾರ್ಯಗಳಲ್ಲಿ ವಿಜಯವನ್ನ ಸಾಧಿಸುತ್ತಾರೆ ಇನ್ನು ತಾವು ಕೈಗೊಂಡ ಕಾರ್ಯಗಳನ್ನ ಇತರರು ಕೂಡ ಆಚರಿಸುವಂತೆ ಎಚ್ಚರ ವಹಿಸುತ್ತಾರೆ ಇನ್ನು ಸ್ವಲ್ಪ ಇವರಿಗೆ ಚಂಚಲ ಸ್ವಭಾವ ಎಂದು ಹೇಳಬಹುದು ಇವರು ಸ್ವಲ್ಪ ತಮ್ಮ ಆವೇಶವನ್ನ ಕಡಿಮೆ ಮಾಡಿಕೊಂಡ್ರೆ ಉತ್ತಮವಾಗಿರುತ್ತದೆ ಇನ್ನು ಜೆ ಇವರಿಗೆ ಸ್ವಂತ ಅಭಿಪ್ರಾಯಗಳು ಹೆಚ್ಚು ಇನ್ನು ಹೊಸ ವಿಷಯಗಳಲ್ಲಿ ಇವರಿಗೆ ಆಸಕ್ತಿ ಜಾಸ್ತಿ ಹೊಸ ವಿಷಯಗಳನ್ನ ಬಹು ಬೇಗ ಕಲಿಯುತ್ತಾರೆ ಇತರರೊಂದಿಗೆ ಹಂಚಿಕೊಳ್ಳುತ್ತಾರೆ ಇತರರೊಂದಿಗೆ ನಡೆಯುತ್ತಾರೆ ಇನ್ನು ಕೆ ಇವರಲ್ಲಿ ಮಾನಸಿಕ ಶಕ್ತಿ ಮನೋಬಲ ಹೆಚ್ಚಾಗಿರುತ್ತದೆ ಇವರಿಗೆ ಮಾನಸಿಕ ಸ್ಥೈರ್ಯದೊಂದಿಗೆ ಮುನ್ನಡೆಯುವ ಕ್ರಮಗಳ ಬಗ್ಗೆ ಒಂದು ಹಿಡಿತ ಇರುತ್ತದೆ ಕಷ್ಟಪಟ್ಟರೆ ಸುಪ್ರಸಿದ್ಧರಾಗೋದ್ರಲ್ಲಿ ಸಂದೇಹನೇ ಇಲ್ಲ ಎಲ್ ಇವರು ಒಂದೇ ಸಮಸ್ಯೆಯನ್ನ ಅನೇಕ ಬಗೆಯ ಕೋಣಗಳಿಂದ ಆಲೋಚನೆ ಮಾಡಿ ಮುಂದಿನ ಹೆಜ್ಜೆಯನ್ನ ಇಡುವಂತವರಾಗಿರುತ್ತಾರೆ ತಮ್ಮ ವಾದನೆಯೊಂದಿಗೆ ತಮ್ಮ ಮಾತುಗಳಿಂದ ಇತರರನ್ನ ಆಕರ್ಷಿಸಲ್ಪಡುತ್ತಾರೆ ಅಡ್ಡದಾರಿಗಳನ್ನ ತುಳಿಯದೆ ಸರಿಯಾದ ಮಾರ್ಗದಲ್ಲಿ ನಡೆದು ಮಾರ್ಗದರ್ಶಕರಾಗುತ್ತಾರೆ ಇನ್ನು ಎಂ ಸುನ್ನಿತವಾಗಿ ಗಂಭೀರವಾಗಿ ಹಾಗೂ ಆಳವಾದ ಮನಸ್ತತ್ವವನ್ನ ಉಳ್ಳವರಾಗಿರುತ್ತಾರೆ ಎಂ ಎಂಬ ಅಕ್ಷರದ ಹೆಸರುಳ್ಳ ಜನ ಇವರಲ್ಲಿ ಸ್ವಲ್ಪ ಹೆಚ್ಚಿನ ಆತ್ಮವಿಶ್ವಾಸವಾಗಿ ಇರುತ್ತದೆ ಇನ್ನು ಪ್ರಜ್ಞಾವಂತರು ಎನ್ ಇವರು ಸ್ವಲ್ಪ ಚಂಚಲ ಸ್ವಭಾವದವರು ಮನು ಚಂಚಲತೆ ಹೆಚ್ಚಾಗಿರುತ್ತದೆ ಇನ್ನು ಪ್ರಾರಂಭಿಸಿದ ಕೆಲಸವನ್ನ ಮಧ್ಯದಲ್ಲಿ ಬಿಟ್ಟು ಕೈ ಚೆಲ್ಲಿ ಕುಳಿತು ಬಿಡುತ್ತಾರೆ ಇನ್ನು ಒಂದು ವೇಳೆ ಮಾಡಬೇಕು ಅಂತ ಛಲ ಬಂದ್ರೆ ಛಲದಿಂದ ಸಾಧಿಸಿ ತೋರಿಸುತ್ತಾರೆ ಇನ್ನು ಈ ಎನ್ ಎಂಬ ಅಕ್ಷರದವರು ಸುಮಾರಾಗಿ ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಾಗಿರುತ್ತಾರೆ ಇವರಿಗೆ ದೈವ ಭಕ್ತಿ ಹೆಚ್ಚು ಇನ್ನು ಓ ದೃಢ ವಿಶ್ವಾಸದಿಂದ ಮುನ್ನುಗ್ಗುವಂತವರಾಗಿರುತ್ತಾರೆ ಮಾಡುವ ಕೆಲಸದಲ್ಲಿ ಛಲ ಇರುತ್ತದೆ ಅಷ್ಟೇ ವಿಶ್ವಾಸ ಕೂಡ ಇರುತ್ತೆ ಮಾಡುವ ಕೆಲಸವನ್ನ ಛಲದಿಂದ ಮಾಡಿ ಯಶಸ್ಸನ್ನ ಹೊಂದುತ್ತಾರೆ ಅಷ್ಟೇ ಅಲ್ಲದೆ ಸುನಿತ ಸ್ವಭಾವದವರು ಕೂಡ ಆಗಿರುತ್ತಾರೆ ಇವರಲ್ಲಿ ನಾಯಕತ್ವ ಲಕ್ಷಣಗಳು ಹೆಚ್ಚಾಗಿ ಇರೋದ್ರಿಂದ ಹೆಚ್ಚಿನ ಗೌರವವನ್ನು ಪಡೆದುಕೊಳ್ಳುತ್ತಾರೆ ಪಿ ಇವರು ಆಳವಾದ ಮನಸ್ಸನ್ನ ಹೊಂದಿರುವಂತವರು ಬಹು ಬೇಗ ಯಾರಿಗೂ ಅರ್ಥವಾಗೋದಿಲ್ಲ ಇವರು ತಮ್ಮ ಅಭಿಪ್ರಾಯಗಳನ್ನ ಇತರರೊಂದಿಗೆ ಬಹು ಬೇಗ ಹಂಚಿಕೊಳ್ಳೋದಿಲ್ಲ ಇನ್ನು ಎದುರಿನವರಿಗೆ ಇವರು ಬಹು ಬೇಗ ಹಿಡಿತಕ್ಕೆ ಸಿಗೋದಿಲ್ಲ ಇವರ ಮನಸ್ಸಿನಲ್ಲಿ ಏನ್ ಜರುಗುತ್ತಿದೆ ಎನ್ನುವುದು ಬಹು ಬೇಗ ಅರ್ಥ ಆಗೋದಿಲ್ಲ ಇನ್ನು ಸಂದರ್ಭ ಅವಕಾಶ ಬರುವವರೆಗೆ ಕಾದು ನೋಡಿ ತದನಂತರ ಆ ವಿಷಯದಲ್ಲಿ ಪಟ್ಟನ್ನ ಸಾಧಿಸುವವರಾಗಿರುತ್ತಾರೆ ಇನ್ನು ಸಾಮಾನ್ಯವಾಗಿ ಏಕಾಂತವನ್ನ ಬಯಸುವವರು ಆಗಿರುತ್ತಾರೆ ಕ್ಯೂ ನಿಧಾನಮೇಲೆ ನಿಧಾನವಾಗಿ ಆಲೋಚನೆ ಮಾಡುವಂತಹ ದೃಢವಾದ ಆತ್ಮವಿಶ್ವಾಸ ಉಳ್ಳಂತಹ ಸದೃಢ ವ್ಯಕ್ತಿತ್ವ ಉಳ್ಳವರಾಗಿರುತ್ತಾರೆ ಈ ಕ್ಯೂ ಎನ್ನುವ ಅಕ್ಷರದಿಂದ ಇನ್ನು ಇವರು ವಿಜಯಕ್ಕಾಗಿ ಹೆಚ್ಚು ಹೋರಾಟವನ್ನ ನಡೆಸುತ್ತಾರೆ ಇನ್ನು ಇವರಲ್ಲಿ ಕೂಡ ನಾಯಕತ್ವದ ಲಕ್ಷಣಗಳು ಅತಿ ಹೆಚ್ಚು ಇನ್ನು ಆರ್ ಪ್ರಜರಿಗೆ ಸೇವೆ ಮಾಡುವ ಅಭಿಲಾಷೆಯನ್ನ ಉಳ್ಳವರಾಗಿರುತ್ತಾರೆ ಆಧ್ಯಾತ್ಮಿಕ ಚಿಂತಕರಾಗಿರುತ್ತಾರೆ ಪ್ರತಿಯೊಬ್ಬರಿಗೂ ತಮ್ಮ ಸಹಾಯ ಹಸ್ತವನ್ನ ಚಾಚುವವರಾಗಿರುತ್ತಾರೆ ಇವರು ಎಲ್ಲಿದ್ದರೂ ಗದ್ದಲ ಜಾಸ್ತಿ ತಾವು ಅವಸರ ಮಾಡೋದಲ್ಲದೆ ಪ್ರತಿಯೊಬ್ಬರನ್ನ ತಮ್ಮಿಂದ ಆಕರ್ಷಿಸಲ್ಪಟ್ಟ ಚಟುವಟಿಕೆಯಿಂದ ಮಾಡಿಸುವಂತವರಾಗಿರುತ್ತಾರೆ ಇವರು ಮೃದುವಾಗಿ ಮತ್ತೊಮ್ಮೆ ಕಠಿಣವಾಗಿ ಕಂಡು ಬರುತ್ತಾರೆ ಎಸ್ ಇವರಿಗೆ ಒಂದು ಸಮಸ್ಯೆ ಏನಾದರೂ ಎದುರಾದರೆ ಇವರು ಹೌ ಹಾರೋದೇ ಅಲ್ಲದೆ ಇತರರನ್ನು ಕೂಡ ಹೌ ಹಾರಿಸಿ ಗೊಂದಲವನ್ನ ಸೃಷ್ಟಿಸುತ್ತಾರೆ ಒಂದು ಬಾರಿ ಬಹಳ ಕಠಿಣ ಹೃದಯರಾಗಿ ಮತ್ತೊಂದು ಬಾರಿ ಬಹಳ ಸುನ್ನಿತ ಹೃದಯ ಮನಸ್ಕರಾಗಿ ವ್ಯವಹರಿಸುತ್ತಾರೆ ಇನ್ನು ಟಿ ಮನಸ್ಸಿಗೆ ನಿಲುಕದ ಒಂದು ತಾತ್ವಿಕವಾದ ಧೋರಣೆಯಲ್ಲಿ ಇವರು ಇರುತ್ತಾರೆ ಇನ್ನು ಇರುವುದರಲ್ಲಿ ಎಲ್ಲರೊಂದಿಗೆ ಹಂಚಿಕೊಂಡು ತಿನ್ನುವ ಸ್ವಭಾವ ಇವರದು ಇನ್ನು ಇವರು ಯಾವ ಕಾರ್ಯಕ್ರಮ ಕೈಗೊಂಡ್ರು ಅದು ಶ್ರದ್ಧೆಯಿಂದ ಮಾಡುವಂತವರಾಗಿರುತ್ತಾರೆ ಇವರಿಗೆ ಹೋರಾಟದ ಮನೋಭಾವ ಹೆಚ್ಚು ಯು ಇವರಿಗೆ ಸ್ವಲ್ಪ ಚಂಚಲವಾದಂತಹ ಮನಸ್ಸು ಇರುತ್ತದೆ ಇವರಲ್ಲಿ ಆತ್ಮವಿಶ್ವಾಸ ಬಹಳ ಕಡಿಮೆ ದೈವಿಕ ಚಿಂತನೆಯಿಂದ ಕಾಲ ಕಳೆಯುತ್ತಾರೆ ಆತ್ಮ ಪರಮಾತ್ಮ ಇತ್ಯಾದಿ ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ಹೆಚ್ಚು ಆಕರ್ಷಿತವಾಗಿರುತ್ತಾರೆ ಒಂದು ಕಡೆಗೆ ಮತ್ತೊಂದು ಪ್ರಾಪಂಚಿಕ ವಿಷಯದ ಬಗ್ಗೆ ಹೆಚ್ಚಿನ ಆಸಕ್ತಿ ಕೂಡ ಇದ್ದೇ ಇರುತ್ತದೆ ಇನ್ನು ವಿ ಹಣ ಸಂಪಾದನೆ ಮಾಡುವುದರಲ್ಲಿ ವಿ ಎನ್ನುವ ಅಕ್ಷರವನ್ನ ಹೆಸರಾಗಿ ಉಳ್ಳವರು ಘಟಿಕರು ಅಂತ ಹೇಳಬಹುದು ಇನ್ನು ಇವರು ಏನನ್ನ ಓದಿರ್ತಾರೋ ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಿಂದ ಸಾಕಷ್ಟು ಪ್ರಸಿದ್ಧರಾಗ್ತಾರೆ ಹಾಗೆಯೇ ಗೌರವಾನ್ವಿತರಾಗುತ್ತಾರೆ ಇನ್ನು ಪ್ರತಿಯೊಂದು ವಿಷಯವನ್ನ ವಿಶ್ಲೇಷಣೆ ಮಾಡಿಕೊಂಡು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಆಲೋಚನೆ ಮಾಡುವ ವ್ಯವಧಾನ ಇರುವವರು ಇನ್ನು ಇವರು ಪ್ರತಿಯೊಂದು ವಿಷಯದಲ್ಲೂ ಇಷ್ಟೇ ಕೂಲಂಕುಶವಾಗಿ ಪರಿಶೀಲನೆ ಮಾಡಿಕೊಂಡು ಕೆಲಸ ಮಾಡಿದ್ರೆ ಪ್ರತಿಯೊಂದು ಕೆಲಸದಲ್ಲೂ ವಿಜಯ ಸಾಧಿಸುವವರಾಗುತ್ತಾರೆ ಡಬ್ಲ್ಯೂ ಇವರಿಗೆ ಸಹನೆ ಜಾಸ್ತಿ ತಾಳ್ಮೆಯಿಂದ ಎಲ್ಲಾ ಕೆಲಸಗಳನ್ನ ಮಾಡಿಕೊಂಡು ಹೋಗುತ್ತಾರೆ ಅಷ್ಟೇ ಅಲ್ಲ ಪ್ರತಿಯೊಂದು ಕೆಲಸದಲ್ಲೂ ಕಾರ್ಯದಲ್ಲೂ ಪರೀಕ್ಷಿಸಿ ಮುನ್ನಡೆಯುತ್ತಾರೆ ಇನ್ನು ಎಲ್ಲಾ ಕೆಲಸಗಳಿಗೆ ತಾವೇ ಮುಂದಾಗಿ ನಿಂತು ನಾಯಕತ್ವವನ್ನ ವಹಿಸುತ್ತಾರೆ ಎಲ್ಲಾ ಕೆಲಸಗಳನ್ನ ತಾವು ಮಾಡಬಲ್ಲೆವು ಎಂದು ಮಾಡುತ್ತಾ ಹೈರಾಣ ಪಡುತ್ತಾರೆ ಇನ್ನು ಅನೇಕ ಅನೇಕ ಪ್ರಯೋಗಗಳ ನಂತರ ಇವರು ವಿಜಯವನ್ನ ಹೊಂದುತ್ತಾರೆ ಎಕ್ಸ್ ತಿಳಿಯದ ವಿಷಯಗಳನ್ನ ಬಹಳ ಸುಲಭವಾಗಿ ತಿಳಿದುಕೊಂಡು ಇತರರಿಗೆ ಮತ್ತಷ್ಟು ಸುಲಭವಾಗಿ ವಿವರಿಸುವಂತವರಾಗಿರುತ್ತಾರೆ ಆ ಜಾಣ್ಮೆ ಇರುತ್ತದೆ ಇನ್ನು ಎಕ್ಸ್ ಎಂಬ ಅಕ್ಷರದಿಂದ ಆರಂಭವಾಗುವ ಹೆಸರುಗಳು ಬಹಳ ಕಡಿಮೆ ಅಂತಾನೆ ಹೇಳಬಹುದು ಇನ್ನು ವೈ ಶಾಂತವಾಗಿರ್ತಾರೆ ಏಕಾಂತವನ್ನ ಹೆಚ್ಚಾಗಿ ಬಯಸ್ತಾರೆ ಇನ್ನು ಎಲ್ಲರೊಂದಿಗೆ ಬಹು ಬೇಗ ಇವರು ಹೊಂದಿಕೊಳ್ಳಲು ಆಗುವುದಿಲ್ಲ ಇವರು ಚಿಕ್ಕ ಮಕ್ಕಳಂತೆ ಮುಗ್ಧರಾಗಿರ್ತಾರೆ ಮುಕ್ತವಾಗಿರ್ತಾರೆ ಬಹಳ ಬೇಗ ಬೇರೆಯವರೊಂದಿಗೆ ಬೆರೆಯುವುದಿಲ್ಲ ತಮ್ಮ ಮನಸ್ಸಿನ ಭಾವನೆಗಳನ್ನ ಇತರರೊಂದಿಗೆ ಹಂಚಿಕೊಳ್ಳಲು ಹಿಂಜರಿಯುತ್ತಾರೆ ಇನ್ನು ಇವರು ತಮ್ಮ ಯಶಸ್ಸಿಗಾಗಿ ಬಹಳಷ್ಟು ಕಷ್ಟಪಡುವ ಅಗತ್ಯ ಇರುತ್ತದೆ ಇನ್ನು ಝಡ್ ಇವರು ಪ್ರಜೆಗಳ ಉನ್ನತಿಗಾಗಿ ದುಡಿಯುವಂತವರಾಗಿರ್ತಾರೆ ಆಮೇಲೆ ಸ್ವಭಾವದಲ್ಲಿ ಹಠವಾದಿಗಳಾಗಿರ್ತಾರೆ ಛಲವಾದಿಗಳಾಗಿರ್ತಾರೆ ಹಿಡಿದುದನ್ನ ಬಹು ಬೇಗ ಬಿಡುವುದಿಲ್ಲ ಸಂಕಲ್ಪ ಮಾಡಿಕೊಂಡ ಕೆಲಸಗಳನ್ನ ತಪ್ಪದೆ ಮಾಡಿ ವಿಜಯವನ್ನ ಸಾಧಿಸುವಂತವರಾಗಿರ್ತಾರೆ ಹೀಗೆ ಆಯಾ ಅಕ್ಷರಗಳಿಂದ ಆರಂಭವಾಗುವ ಹೆಸರುಗಳುಳ್ಳ ವ್ಯಕ್ತಿಗಳು ಆಯಾ ಸ್ವಭಾವವನ್ನು ಹೊಂದಿರ್ತಾರೆ ಎಂದು ಹೇಳಲಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ